ಮೈಸೂರು ಇನ್ನು ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸೀಲ್ ಡೌನ್, ಕಂಟೋನ್ಮೆಂಟ್ ಏರಿಯಾ ಸುತ್ತಲೂ ಬ್ಯಾರಿಕೇಡ್, ಕೋಟೆ. ಎಷ್ಟೇ ಮನವಿ ಮಾಡಿದರೂ ಕೇರ್ ಮಾಡದ ಜನ ಸೀಲ್ ಡೌನ್ಗೆ ನಿರ್ಧಾರ ಮಾಡಿದ್ದಾರೆ. ನೀವೇನು ಅಂದ್ಕೊಂಡ್ರಿ ಹಿಂಗೆ ಬಿಟ್ಬಿಡ್ತಾರೆ ಅಂತೇಳಿ ಮೊದಲೇ ಹೇಳಿದ್ವಿ ಹೇಳಿದ್ವಿ ಹೇಳಿದ್ವಿ. ನಾವು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲೋ ಅಥವಾ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಮಗೆ ಹೇಳೋಕ್ಕೆ ಬರಲ್ವೋ ಗೊತ್ತಿಲ್ಲ, ಅಥವಾ ಎಲ್ಲವೂ ಅರ್ಥ ಆಗಿ ಬೇಕು ಬೇಕಂತಲೇ ಮಾಡಿದ್ರು ಅದು ಗೊತ್ತಿಲ್ಲ. ನೋಡಿ, ಮೈಸೂರಲ್ಲಿ ಸೀಲ್ ಡೌನ್ಗೆ ಎಲ್ಲ ರೀತಿಯಲ್ಲೂ ಕೂಡ, ಅಂದರೆ ನಿಮಗೆ ಈ ರೋಡ್ ಅಗಲ ಇದೆ ಹಿಂಗೆ ಹೋಗ್ಬೋದು ಎಲ್ಲ ಯಾವುದೇ ಇಲ್ಲ, ಒಂದು ಎಂಟ್ರಿ ಇರುತ್ತೆ ಅಷ್ಟೇ, ಒಂದು ಎಂಟ್ರಿ ಇರುತ್ತೆ. ನೋಡಿ, ಅದು ಯಾಕೆ ಒಂದು ಎಂಟ್ರಿ ಮಾಡ್ತಾರೆ ಅಂತಂದರೆ ಪೊಲೀಸರು ನಮ್ಮಲ್ಲಿ ಅಷ್ಟು ಸಿಬ್ಬಂದಿ ಇಲ್ಲ, ಸೊ ಹಾಗಾಗಿ ಒಂದೇ ಎಂಟ್ರಿ ಮಾಡಿದರೆ ಎಲ್ಲ ಕಡೆಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ಸೀಲ್ ಡೌನ್ ಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ 18 ಜಿಲ್ಲೆಗಳಲ್ಲಿ. ಇನ್ನು ಅಲ್ಲಿಯ ನೈಜ ವರದಿಯನ್ನು ನೋಡೋಣ. ನಮ್ಮ ಪ್ರತಿನಿಧಿಯಲ್ಲಿ ಅಲ್ಲಿಂದ ನೈಜ ವರದಿಯನ್ನು ರವಾನಿಸಿದ್ದಾರೆ, ಬನ್ನಿ ನೋಡೋಣ. ಮೈಸೂರಿನ ನರಸಿಂಹರಾಜ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಉದಯಗಿರಿ ಏರಿಯಾ ಈಗ ಕಂಟೈನ್ಮೆಂಟ್ ಏರಿಯಾವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಏನು ಈಗ ಮೈಸೂರಿನಲ್ಲಿ ಸುಮಾರು 36 ಹೆಚ್ಚು ಕರೋನಾ ಪಾಸಿಟಿವ್ ಪ್ರಕರಣಗಳಿವೆ. ಅದರಲ್ಲಿ ನಿಜಾಮುದ್ದೀನ್ ಏರಿಯಾಗೆ ಹೋಗಿ ಬಂದಂತಹ ಧರ್ಮಗುರುಗಳು ಇರ್ತಕ್ಕಂತಹ ಸ್ಥಳ, ಅವರು ಇದ್ದು ಹೋದಂತಹ ಸ್ಥಳ ಈಗ ಉದಯಗಿರಿಯಾಗಿರ್ತಕ್ಕಂಥದ್ದು. ಆ ಒಂದು ನಿಜಾಮುದ್ದೀನ್ಗೆ ಹೋಗಿ ಬಂದಂಥವರಲ್ಲಿ 8 ಜನರಲ್ಲಿ ಕರೋನಾ ಪಾಸಿಟಿವ್ ಇದೆ. ಅದರ ಜೊತೆಗೆ ಕಳೆದ 17 ದಿನಗಳಿಂದ ಭಾರತ ಲಾಕ್ಡೌನ್ನಲ್ಲಿ ಇದ್ದಾಗ್ಯೂ ಕೂಡ ಮೈಸೂರು ನಗರದಲ್ಲಿ ಏನು ನರಸಿಂಹರಾಜ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉದಯಗಿರಿ, ಶಾಂತಿನಗರ, ಹಾಗೆ ಗೌಸಿಯ ನಗರ, ಅಜಿಸೆಟ್ ನಗರಗಳೇನಿವೆ ಇಲ್ಲಿ ಜನದಟ್ಟಣೆ ಜಾಸ್ತಿ ಇರ್ತಕ್ಕಂಥದ್ದು, ಜನರ ಸಂಚಾರವೂ ಕೂಡ ಆಗಾಗ ನಡೀತಾ ಇರ್ತಕ್ಕಂಥದ್ದು. ಈಗ ಈ ಒಂದು ಸಾಮಾಜಿಕ ಪಿಡುಗು ಒಂದು ಸಮುದಾಯದ ಪಿಡುಗಾಗಿ ಮಾರ್ಪಡುವಂಥ ಸಂದರ್ಭ ಏರ್ಪಡುವುದು ಬೇಡ ಅನ್ನೋ ಒಂದು ಕಾರಣಕ್ಕಾಗಿ ಕೂಡ ಈಗ ಜನದಟ್ಟಣೆಗಳು ಇರ್ತಕ್ಕಂಥ ಜಾಗವನ್ನು ಈಗ ಸೀಲ್ ಲಾಕ್ಡೌನ್ ಮಾಡಲಿಕ್ಕೆ ಈಗ ನಿರ್ಧಾರವನ್ನು ಮಾಡಿರ್ತಕ್ಕಂಥ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಉದಯಗಿರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಉದಯಗಿರಿ, ಶಾಂತಿನಗರ, ಗೌಸಿಯ ನಗರವನ್ನು ಸೀಲ್ ಲಾಕ್ಡೌನ್ ಮಾಡಲಿಕ್ಕೆ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದರ ಮೊದಲ ಭಾಗವಾಗಿ ಕೂಡ ಈಗ ಮೈಸೂರು ಉದಯಗಿರಿ ಏರಿಯಾದಲ್ಲಿ ಬರ್ತಕ್ಕಂಥ ರಸ್ತೆಗಳೇನಿವೆ ಆ ರಸ್ತೆಗಳನ್ನು ಸಂಪೂರ್ಣವಾಗಿ ಬ್ಯಾರಿಗೇಟ್ಗಳಿಂದ ಸೀಲ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೆ ಬ್ಯಾರಿಗೇಟ್ಗಳನ್ನ ಹಾಕ್ತಾಯಿದ್ರು, ಅದರಲ್ಲಿ ಒಂದಷ್ಟು ಜನರು ಏನೋ ಅಗತ್ಯಕ್ಕೆ ತಕ್ಕಂತೆ ಬರ್ತಕ್ಕಂಥ ಜನರೇನಿದ್ರು ಅವ್ರಗಳನ್ನ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು. ಈಗ ಸೀಲ್ ಡೌನ್ ಮಾಡುವಂಥ ಉದ್ದೇಶ ಯಾರೊಬ್ಬರು ಕೂಡ ಈ ಒಂದು ಏರಿಯಾ ಏನಿದೆ ಏರಿಯಾದ ಒಳಭಾಗಕ್ಕೂ ಬರೋ ಆಗಿಲ್ಲ, ಏರಿಯಾದ ಒಳಗಿರ್ತಕ್ಕಂಥ ಜನರು ಕೂಡ ಹೊರಗೆ ಹೋಗಬಾರ್ದು. ಈ ಒಂದು ಕಾರಣಕ್ಕಾಗಿ ಕೂಡ ಸೀಲ್ ಡೌನ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮೊದಲ ಭಾಗವಾಗಿ ಈಗ ರಸ್ತೆಗೆ ಬ್ಯಾರಿಗೇಟ್ಗಳನ್ನು ಹಾಕಿದ್ದಾರೆ. ಇದರ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಇರ್ತಕ್ಕಂಥ ಜವಾಬ್ದಾರಿ ಈ ಏರಿಯಾದ ಒಳಗಡೆ ಇರ್ತಕ್ಕಂಥ ಜನರೇನಿದ್ದಾರೆ, ಜನ ಮನೆಯಿಂದ ಹೊರಗೆ ಬರಬಾರ್ದು, ಆ ರೀತಿಯಾಗಿ ಕೂಡ ಸೀಲ್ ಮಾಡ್ತಾರೆ. ಆದರೆ ಅದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಬೇಕು. ಜಿಲ್ಲಾಡಳಿತ ಈಗಾಗಲೇ ಕೂಡ ಅದನ್ನು ಮಾಡ್ಕೊಳ್ತಾ ಇದೆ. ಮನೆ ಒಳಗಡೆ ಇರ್ತಕ್ಕಂಥ ಜನರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳೇನಿವೆ ಅವುಗಳನ್ನು ಪೂರೈಸಲಿಕ್ಕೆ ಜನಗಳನ್ನು ರೆಡಿ ಮಾಡ್ಕೊಳ್ಬೇಕು, ಅದಕ್ಕೊಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಅದು ಹಂತ ಹಂತವಾಗಿ ಇನ್ನೆರಡು ದಿನಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ. ಆದರೆ ಈಗ ಸೀಲ್ ಡೌನ್ ಮೈಸೂರಿನಲ್ಲಿ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಆಗ್ತಾ ಇದೆ. ಮೊದಲ ಭಾಗವಾಗಿ ಈಗ ರಸ್ತೆಗಳನ್ನು ಬ್ಲಾಕ್ ಮಾಡಿದ್ದಾರೆ. ಪೊಲೀಸರು ಕೂಡ ಸರ್ಪಗಾವಲಿದೆ, ಯಾರೊಬ್ಬರನ್ನು ಕೂಡ ಒಳಗೆ ಬಿಡುವಂಥದ್ದಾಗಲಿ ಅಥವಾ ಹೊರಗೆ ಕಳಿಸುವಂಥದ್ದಾಗಲಿ ಇಂಥ ಪ್ರಕ್ರಿಯೆಗಳಿಗೆ ಬ್ರೇಕ್ ಆಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುರಂ ಚಿನ್ಕುಳ್ಳಿ, ಸುವರ್ಣ ನ್ಯೂಸ್, ಮೈಸೂರು.